ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಗಜೇಂದ್ರ. ಶಿರಾ ತಾಲೂಕಿನ ಮಾರಮ್ಮ ದೇವಾಲಯಕ್ಕೆ ಶಾಸಕ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಸಮಾಜದ ಒಳಿತಿಗಾಗಿ ಶ್ರಮಿಸುವ ವ್ಯಕ್ತಿತ್ವವನ್ನು ನಾವು ದೈವಸ್ಥಾನದಲ್ಲಿ ಇರಿಸಿ ನೋಡುತ್ತೇವೆ. ಒಳಿತು ಕೆಡುಕುಗಳನ್ನು ಅರಿತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ನೋವನ್ನು ಅರಿತು ಸಂತೈಸುವ ಮನೋಭಾವ ಪ್ರತಿಯೊಬ್ಬರಲ್ಲೂ ಬಂದಾಗ ಸಮಾಜದ ಕನಸು ನನಸಾಗುತ್ತದೆ ಅಂತ ತಿಳಿಸಿದರು. ನಾನು ಒಪ್ಕೊಂಡಿದ್ದೆ, ಆದರೆ ಅನಿವಾರ್ಯ ಕಾರಣ ನನ್ನ ಎಲ್ಲ ಸ್ವಲ್ಪ ಬದಲಾವಣೆ ಆಯಿತು ನನ್ನ ಕಾರ್ಯಕ್ರಮ. ಮತ್ತು ಈಗ 2 ಗಂಟೆಗೆ ಬರ ಅಧ್ಯಯನಕ್ಕೋಸ್ಕರ ನಾವು ಶಾಸಕರೆಲ್ಲರೂ ಸಭಾ ಮಂತ್ರಿಗಳೆಲ್ಲ ಕೂಡ ಬರ್ತಾ ಇದ್ದಾರೆ. ಅಲ್ಲೆಲ್ಲರೂ ಕೂಡ ಹೋಗ್ಬೇಕಾಗುತ್ತೆ, ಯಾಕೆ ನಾನು ಇಲ್ಲಿಂದ ಹೋಗೋದೇ 2 ಗಂಟೆ ಆಗೋಗುತ್ತೆ. ಆ ಕಾರಣ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಬಹುಶಃ ಚುನಾವಣೆ ಸಂದರ್ಭದಲ್ಲಿ ಕಿರಣ್ ಕೂಡ ನಾನು ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಕೊಟ್ಟಿದ್ದ. ಅದೇ ರೀತಿಯಾಗಿ ಅದೇ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನ ಕಟ್ತೀನಿ ಅಂತ ಹೇಳಿ ನೀವು ಬರಲೇಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಸ್ವಲ್ಪ ತಡವಾದರೂ ಕೂಡ ನಾನು ಬಂದಿದ್ದೀನಿ. ಮತ್ತು ನಿಮ್ಮ ಗ್ರಾಮದ ಕುಂದುಕೊರತೆಗಳನ್ನು ಕೇಳೋದಕ್ಕೆ ನಾನೀಗ ಏನು ಮಾಡಿದ್ದೀನಿ ಅಂದರೆ, ಚುನಾವಣೆ ಕಳೆದ ಈಗಾಗಲೇ 3 ತಿಂಗಳಾಯಿತು. 3 ತಿಂಗಳಾದಮೇಲೂ ಕೂಡ ಇವತ್ತು ಒಂದು ದಿವಸವೂ ಕೂಡ ಬಿಡುವಾಗ್ತಾ ಇಲ್ಲ. ಬಿಡುವಿಲ್ಲದ ಕಾರ್ಯಕ್ರಮಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ನಾನು ಬರ್ತೇನೆ. ಯಾವ್ಯಾವ ರೀತಿಯಾದಂಥ ಕಾಮಗಾರಿಗಳಾಗಬೇಕು, ಏನಾಗಬೇಕು, ಕುಂದುಕೊರತೆಗಳೇನು ಅಂತಕ್ಕಂಥದ್ದನ್ನು ಅನ್ಸೋದಕ್ಕೆ ಮತ್ತು ಈಡೇರಿಸೋದಕ್ಕೋಸ್ಕರ ನಾನು ಇವತ್ತು ಅಧಿಕಾರಿಗಳನ್ನ ಕರ್ಕೊಂಡು ಇನ್ನು ಕೆಲವೇ ದಿವಸದಲ್ಲೇ ಬರ್ತೇನೆ. ಈ ಗಣಪತಿ ಹಬ್ಬ ಆದಮೇಲೆ ಬರಕ್ಕೆ ಪ್ರಾರಂಭ ಮಾಡ್ತೇನೆ. ಆಗ ನಿಮ್ಮೆಲ್ಲ ಅಹವಾಲುಗಳನ್ನ ಕೇಳಿ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತದೆ. ಶಿರಾ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಸೆಪ್ಟೆಂಬರ್ 11ರಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಅಂತ ನಗರಸಭೆಯ ಅಧ್ಯಕ್ಷೆ ಶ್ರೀಮತಿ ಪೂಜಾ ತಿಳಿಸಿದ್ದಾರೆ. ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಸೆಪ್ಟೆಂಬರ್ 11ರಂದು ಶಿರಾ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ, ಕ್ಷೇತ್ರದ ಶಾಸಕರು, ಟಿಬಿ ಜಯಚಂದ್ರ ಅವರ ಮಹತ್ವಾಕಾಂಕ್ಷೆಯ ಉದ್ಯೋಗ ಮೇಳ ಇದಾಗಿದ್ದು, ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ, ಬಿಎ ಹಾಗೂ ಇತರೆ ಎಲ್ಲ ಅರ್ಹ ಪದವೀಧರ ವಿದ್ಯಾರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ಅಂತ ಮಾಹಿತಿ ನೀಡಿದರು. ಶಿರಾದಲ್ಲಿ ನಮ್ಮ ಹೆಮ್ಮೆ ಒಂದು ನಡೀತಾ ಇದೆ. ಏನಂತ ಅಂದರೆ ಅದು ಉದ್ಯೋಗ ಮೇಳ, ಬೃಹತ್ ಉದ್ಯೋಗ ಮೇಳ ನಮ್ಮ ಜಯಚಂದ್ರ ಸಾಹೇಬರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಡಿಸ್ಟಿಕಲ್ಲಿ ಎಲ್ಲೂ ನಾವು ಆ ಥರ ಬೃಹತ್ ಉದ್ಯೋಗ ಮೇಳ ನಾವು ನೋಡಿಲ್ಲ. ಶಿರಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇದೆ. ಸುಮಾರು 103 ಕಂಪ್ನಿಗಳು ಅಲ್ಲಿ ಬರ್ತಿದ್ದಾವೆ. ಸುಮಾರು 10,000 ಉದ್ಯೋಗ ಅವಕಾಶಗಳಿದ್ದಾವೆ. ನಾನು ಕೇಳ್ಕೊಳ್ಳೋದೊಂದೇ ಯೂತ್ಸ್ಗೆ, ಯಂಗ್ ಜನ್ರೇಷನ್ಗೆ, ಏನು ಕೆಲಸ ಇಲ್ಲದೆ ಮನೇಲಿ ಕೂತಿದ್ರಲ್ಲ ಅವ್ರಿಗೆ, ದಯವಿಟ್ಟು ಆ ಉದ್ಯೋಗ ಮೇಳನ ಅಟೆಂಡ್ ಮಾಡಿ. ಅಟೆಂಡ್ ಮಾಡಿಬಿಟ್ಟು ನೀವೆಲ್ಲ ಕೆಲಸ ತಗೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು, ನೀವು ಅದರಲ್ಲಿ ತುಂಬ ಜಾಬ್ ಆಪರ್ಚುನಿಟೀಸ್ ಇದೆ. ನನಗೆ ಗೊತ್ತಿರೋ ಹಾಗೆ ಲೈಕ್ ಟಾಟಾ ಕಂಪ್ನೀಸ್ ಆಗಿ ದೊಡ್ಡ ದೊಡ್ಡ ಕಂಪ್ನಿಗಳು ಅದರಲ್ಲಿ ಬರ್ತಾ ಇದೆ. ನಿಮಗೆ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು ಅಲ್ಲಿ ನಿಮಗೆ 20-25 ಸಿಗೋ ಅವಕಾಶಗಳು ಕೂಡ ಇದೆ. ನೀವು ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಕೆಲಸ ಇಲ್ಲ ಅಂತ ನೀವು ಮನೆ ಕೂತ್ಕೊಳ್ಳೋಕೆ ಬೇಡ. 3 ದಿನ ಟ್ರೈನಿಂಗ್ ಇರುತ್ತೆ, 3 ದಿನ ಟ್ರೈನಿಂಗ್ ಅಟೆಂಡ್ ಮಾಡಿ. ಆಮೇಲೆ ಉದ್ಯೋಗ ಮೇಳ 11ನೇ ತಾರೀಕು, ಇದೇ ತಿಂಗಳು 11ನೇ ತಾರೀಕು ನಡೆಯುತ್ತದೆ. ದಯವಿಟ್ಟು ಎಲ್ಲರೂ ತಪ್ಪದೇ ಅಟೆಂಡ್ ಮಾಡಿ. ರಾಯಭಾಗ ತಾಲೂಕು ಮತ್ತು ಕುಡಚಿ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಯೋಜನೆಗಳಿಗೆ ಬಂದ್ ಮಾಡಿದ ಹಿನ್ನೆಲೆ ಪ್ರತಿಭಟನೆ ನಡೆಸಿದ್ರು. ರಾಜ್ಯದಲ್ಲಿ ಬರದ ಛಾಯೆ ನಿರ್ಮಾಣವಾಗಿದೆ, ಸರ್ಕಾರದಿಂದ ಬರ ಘೋಷಣೆ ಮಾಡಿಲ್ಲ, ರೈತರ ನೆರವಿಗೆ ಬಾರದೆ ಗ್ಯಾರಂಟಿ ಯೋಜನೆಗಳಿಂದ ರೈತರು ಕಂಗಾಲಾಗಿದ್ದಾರೆ, ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ, ಬಿಜೆಪಿ ಜಾರಿಗೆ ತಂದಿದ್ದ ಕಿಸಾನ್ ಸಮ್ಮಾನ್ ಯೋಜನೆ, ರೈತ ವಿದ್ಯಾನಿಧಿ, ಎಪಿಎಂಸಿ ಕಾಯ್ದೆ, ಶ್ರಮಶಕ್ತಿ ಯೋಜನೆ ನಿಂತು ಹೋಗಿದೆ, ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಅಂತ ಪ್ರತಿಭಟನೆ ನಡೆಸಿದ್ರು. ನೀವು ಮತ್ತೆ ಏನೇನೋ ಕೊಡ್ತಾರೆ ಅಂದ್ರೆ ಕೊಡ್ರಿ, ನಮಗ್ ಬೇಡ ಅನ್ನಂಗಿಲ್ಲ. ಆದ್ರೆ ರೈತರ ಮೇಲೆ ಅಟ್ಟಿಟ್ಟು ಮುಟ್ಟ ಉದ್ದೇಶಿ ಪರಿಷ್ಕರಿಸಿ ಏನು ಯೋಜನೆಗಳನ್ನ ಹಿಂಪಡಿಸಿದ್ದಾರೆ ಅದನ್ನ ಮನೆ ಸಾರಿ ತರಬೇಕು. ಅದ್ರ ಜೊತೆಗೆ ಏನು ಪ್ರತಿ ತಾಲೂಕಿನಲ್ಲಿ 100 ದಿವಸದ ಒಳಗೆ ರೈತರಿಗೆ ಮಾಡಬಾರದ ಅನ್ಯಾಯವನ್ನ ಎಲ್ಲ ಮಾಡ್ತಾ, ರೈತರಿಗೆ ಸರಿಯಾಗಿ ವಿದ್ಯುತ್ ಕೊಡ್ತಾ ಇಲ್ಲ ಸ್ವಾಮಿ, ರೈತರ ವಿದ್ಯಾನಿಧಿ ಕಸ್ಕೋತೀರಿ, ರೈತರ ಮಕ್ಕಳಿಗೆಲ್ಲ ಜಾತಿಯವರು ರೈತರು ಇದ್ದಾರೆ,
ರೈತರ ಮಕ್ಕಳು ವಿದ್ಯಾ ನಿಧಿ ಕಸ್ಕೊತಾರೆ, ವಿದ್ಯಾ ಶ್ರೀ ಕಸ್ಕೊತಾರೆ. ನೀವು ಮತ್ತೇನೇನೋ ಕೊಡ್ತಾರೆ ಅಂದ್ರೆ ಕೊಡ್ರಿ, ನಮಗ್ ಬೇಡ ಅನ್ನಂಗಿಲ್ಲ. ಆದ್ರೆ ರೈತರ ಮೇಲೆ ಅಟ್ಟಿಟ್ಟು ಮತ್ತ ವಿದ್ಯಾಶ್ರೀ ಪುರಸ್ಕರಿಸಿ ಏನು ಯೋಜನೆಗಳನ್ನ ಹಿಂಪಡಿಸಿದ್ದಾರೆ ಅದನ್ನು ಮರುಸಾರಿಗೆ ತರಬೇಕು. ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಆಳ್ತಾ ಇದೆ. ಆಡಳಿತ ಶುರುವಾದಾಗಿಂದ ಈಗಿನವರೆಗೆ ಎಲ್ಲ ಗೊಂದಲಗಳು ನಿರ್ಮಾಣವಾಗಿದ್ದಾವೆ. ಅದರಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡುವ ಕಾರಣ ಅಂದರೆ, ಒಂದು ರೈತರಿಗೆ ಆಗುವಂಥ ತೊಂದರೆಗಳು, ನಮ್ಮ ರಾಜ್ಯ ಸರ್ಕಾರ ಇನ್ನು ಬರ ಪೀಡಿತ ತಾಲೂಕುಗಳನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಬರ ಪೀಡಿತರಿಗೆ ಒಂದು ಅನುಕೂಲತೆಯನ್ನು ಮಾಡುವಲ್ಲಿ ಕೂಡ ಏನು ಸಫಲರಾಗಿಲ್ಲ. ಅದರ ಜೊತೆ ಹೋದ ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಅನೇಕ ಜನಪರ ಯೋಜನೆಗಳು, ಅದರಲ್ಲಿ ನಮ್ಮ ರೈತರಿಗೆ ಉಪಯುಕ್ತವಾಗುವಂಥ ಯೋಜನೆಗಳನ್ನು ಸಾಕಷ್ಟು ಕೈ ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆಯಾಗಿ ಕೊಡುವಂಥ 4,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಬಡ ರೈತ ಮಕ್ಕಳರ ವಿದ್ಯಾಭ್ಯಾಸಕ್ಕಾಗಿ ಕೊಡುವಂಥ ಸ್ಕಾಲರ್ಶಿಪ್ ಇರ್ಬೋದು, ಈಗ ಅನೇಕ ಹಲವಾರು ಯೋಜನೆಗಳು, ಸುಮಾರು 19 ಯೋಜನೆಗಳನ್ನು ಕೈ ಬಿಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಒಂದೇ ಪ್ರಶ್ನೆ ಮಾಡ್ತೀನಿ, ದ್ವೇಷದ ರಾಜಕಾರಣ ಮಾಡಬೇಡಿ, ಇದ್ದಂಥ ಯೋಜನೆಗಳೆಲ್ಲ ಮುಂದುವರಿಸಿ. ಅದರ ಜೊತೆಗೆ ತಾವೇನು ಭಾಗ್ಯಗಳ ಅನೇಕ ಗ್ಯಾರಂಟಿಗಳೇನು ಕೊಟ್ಟಿದ್ದೀರಿ ಜನರಿಗೆ, ಅವು ಕೊಡ್ರಿ, ಜನರಿಗೆ ಅನುಕೂಲ ಆಗಲಿ. ಆದರೆ ಅದರ ಹಣಕಾಸು ವ್ಯವಸ್ಥೆಯನ್ನು ಇಲ್ಲಿಂದ ಕಿತ್ತು ಹಾಕಿ ಅಲ್ಲಿ ಕೊಡಬೇಡಿ. ಅದರ ಜೊತೆ SC ST ಜನರ ಒಂದು ಕಲ್ಯಾಣಕ್ಕಾಗಿ ಏನೊಂದು ಸುಮಾರು 11,000 ಕೋಟಿ ನಿಧಿಯನ್ನು ಮೀಸಲಿಟ್ಟಿದ್ದು, ಅದನ್ನು ಕೂಡ ಈ ಭಾಗ್ಯಗಳಿಗೆ ನೀವು ಡೈವರ್ಟ್ ಮಾಡ್ತಾ ಇದ್ರಿ, ಹಾಗಾಗಬಾರ್ದು. ಮಂಗಳಮುಖಿಯರ ಪುಂಡಾಟಕ್ಕೆ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಎಸ್ಟಿ ಶಶಿಧರ್ ಖಡಕ್ ವಾರ್ನಿಂಗ್ ಜೊತೆಗೆ ಮಾನವೀಯತೆಯ ಮೌಲ್ಯ ತಿಳಿಸಿದ್ದಾರೆ. ಇತ್ತೀಚೆಗೆ ಮಂಗಳಮುಖಿಯರ ವಿರುದ್ಧ ಹಲವಾರು ಕಡೆ ಸಾಕಷ್ಟು ದೂರುಗಳು ಬರುತ್ತಿದ್ದ ಹಿನ್ನೆಲೆಯಲ್ಲಿ ಮಂಗಳಮುಖಿಯರ ಮುಖಂಡರನ್ನ ಠಾಣೆಗೆ ಕರೆಸಿ ಖಡಕ್ ಎಚ್ಚರಿಕೆ ನೀಡಿದ್ದಲ್ಲದೆ ಅವರಿಗೆ ಮಾನವೀಯ ಮೌಲ್ಯದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಎಸ್ಟಿ ಶಶಿಧರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ಆವರಣದಲ್ಲಿ ಮಂಗಳಮುಖಿಯರಿಗಾಗಿ ವಿಶೇಷ ಸಭೆ ಆಯೋಜನೆ ಮಾಡಿ ಮಾತನಾಡಿದರು. ನೆಲಮಂಗಲದ ಎಲ್ಲ ಮಂಗಳಮುಖಿಯರ 50 ಹೆಚ್ಚು ಲೀಡರ್ಗಳನ್ನು ಕರೆಸಿ ರಾಬರಿ ಗಿರಾಕಿಗಳ ಬಳಿ ಮೊಬೈಲ್ ಕಸಿದು ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಹಣ ಸುಲಿಗೆ, ಗೃಹ ಪ್ರವೇಶ, ಮದುವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ನುಗ್ಗಿ ಅಡ್ಡಿಪಡಿಸಿ ಹಣ ಕೊಡದಿದ್ದರೆ ಮಾಲೀಕರ ಮೇಲೆ ಹಲ್ಲೆ, ಬಟ್ಟೆ ಎತ್ತಿ ಅಸಭ್ಯವಾಗಿ ತೋರಿಸುವುದು, ರಸ್ತೆ ಬದಿಯಲ್ಲಿ ನಿಂತು ಸವರಿಗೆ ಅಸಭ್ಯವಾಗಿ ವರ್ತಿಸುವುದು ಇದನ್ನೆಲ್ಲ ನಿಲ್ಲಿಸಬೇಕು. ಆಗಿಲ್ಲ ಅಂದರೆ ಮುಲಾಜಿಲ್ಲದೆ ಕೇಸ್ ಜಡಿದು ಜಾಗ ಖಾಲಿ ಮಾಡಿಸುವೆ. ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಇರುವುದು, ಹದ್ದುಬಸ್ತು ಮೀರಿದ್ರೆ ಹುಷಾರು ಎಂದು ಇನ್ಸ್ಪೆಕ್ಟರ್ ಶಶಿಧರ್ ಖಡಕ್ ವಾರ್ನಿಂಗ್ ಮಾಡಿದರು. ಮಾತುಕತೆ ಮಾಡಿ ವಾರ್ನ್ ಮಾಡಿ ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರದು ಅಂತ. ನೀವು ಬರೀ ಯಾರೋ ಮಾಡಿದ್ರೆ ಅವ್ರ ಆಕ್ಷನ್ ತಗೊಳ್ಳಿ, ಇವ್ರು ಯಾರೋ ಮಾಡಿದ್ರೆ ಇದು ಮಾಡ್ಕೊಳ್ಳಿ ಅನ್ನಕ್ಕೆ ನನಗೆ ಯಾರು ಕಳಿಸಿಲ್ಲ. ಹಂಗೆ ನಿಮ್ ಸಂಘ ಇರಬಾರ್ದು, ನೀವು ಯಾರು ಅಧ್ಯಕ್ಷರು ಪ್ರೆಸಿಡೆಂಟ್ ಯಾವ ಇರಬಾರ್ದು, ಯಾಕೆಂದ್ರೆ ನಿಮ್ಗೆ ಯು ಆರ್ ನಾಟ್ ಕೇಪಬಲ್. ನನ್ ಕಂಟ್ರೋಲ್ ಮಾಡಕ್ ನಮ್ಗೆ ಶಕ್ತಿ ಇಲ್ಲ, ನೀವೇ ಅಧ್ಯಕ್ಷರು. ನಾವು ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲ ಮೇಲೆ ನೀವು ಏರಿಯಾಕ್ ಒಬ್ರು ಲೀಡ್ರು, ನಾವು ಏರಿಯಾಕ್ ಒಬ್ರು ಲೀಡ್ರು ಅಂತ ಹಾಕಬೇಕು. ನೀವು ನಿಮ್ಗೆ ಗೊತ್ತಿರುವ ಯಾರಿದ್ದಾರೆ ನಮ್ಮ ಏರಿಯಾದಲ್ಲಿ, ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರುವ, ಗೊತ್ತಿರೋ ಕಂಟ್ರೋಲ್ ಮಾಡಿ. ನೀವೆಲ್ಲ ಬದುಕ್ತಿರುವ ಇಂಥದ್ದೇ ಮಕ್ಕಳು ಕೇಳಿ ಅವ್ರಿಗೂ ಹಿಂಗಿರ್ಬೇಕು, ಇದ್ದಾರಬೇಕು, ನಿಮ್ಮಿಂದ ನಮ್ಗೆ ಕೆಟ್ಟ ಹೆಸರು ಬರುತ್ತೆ, ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ನಾನು ಬೇರೆದ್ರ ಬಗ್ಗೆ ಮಾತಾಡ್ತೇನೆ, ನಾನು ಮಾತಾಡ್ತಾ ಎರಡೇ ವಿಚಾರ, ನಾನು ಬೇರೆ ಯಾವ ವಿಚಾರ ನಮ್ಗೆ ಬೇಕಾಗಿಲ್ಲ. ನಮ್ಮ ಏರಿಯಾದಲ್ಲಿ ಎರಡು ವಿಚಾರದ ಬಗ್ಗೆ ನಾನು ಮಾತಾಡ್ತೇನೆ. ಒಂದು ರಾಬರಿಗಳು ಮಾಡೋದು, ಜನರು ಹೋದಾಗ ಕೇಂದ್ರಿಸೋದು, ಅವ್ರನ್ನ ಪಿನ್ ಪಿನ್ ನೋಡಿತಿರ್ತಾನೆ, ಅವ್ರ ಮನೆ ಮಾಡ್ರೆ ಪೂರ್ತಿ ಹೇಳಿಲ್ಲ, ಪಿನ್ ನೋಡಿಬೇಕಾದ್ರೆ 2,000 ರೂಪಾಯಿ 3,000 ರೂಪಾಯಿ ಪಿನ್ ಹೇಳಿದಾನೆ. ಮೊಬೈಲ್ ಇಟ್ಕೊಂಡು ಅವ್ನು ಪಿನ್ ನೋಡಿದ ಜನ ನೋಡ್ಕೊಂಡು ಇವ್ರು 20 ರೂಪಾಯಿ ಡ್ರಾ ಮಾಡ್ಕೊಳ್ತಾರೆ, 20 ರೂಪಾಯಿ ಹಾಕೊಳ್ತಾರೆ, ಅದನ್ನು ಪೂರ್ತಿ ಹೇಳಿಲ್ಲ, ನನಗೆ ಗೊತ್ತು. ಪೂರ್ತಿ 2,000 ರೂಪಾಯಿ ಹಾಕ್ಬೇಕು, 2,000 ರೂಪಾಯಿ ಹಾಕಿ ಪಿನ್ ನೋಡ್ಕೊಳ್ತಾರಲ್ಲ, ಮೊಬೈಲ್ ಇಟ್ಕೊಳ್ತಾರೆ, ಮೊಬೈಲ್ ಇಟ್ಕೊಂಡು ಅದೇ ಪಿನ್ ಹಾಕಿ 80 ರೂಪಾಯಿ ಹಾಕೊಳ್ತಾರೆ. ಏನಕ್ಕೆ ಆತರ? ಅದ್ರ ಅರ್ಥ ಏನಂದ್ರೆ ಈಗ ಪೊಲೀಸರ ಜೊತೆ ಕರುಡಾಗಿದ್ದಾರೆ ಅಂತ. ನನ್ನ ಜೊತೆ ಸೇರ್ಕೊಂಡಿದ್ದಾರೆ ಪೊಲೀಸರು, ಪೊಲೀಸರು ಏನ್ ಬೇಕಾದ್ರೂ ಮಾಡ್ಕೊಂಡು ಪೊಲೀಸರು ಕೂಡ ಸೇರ್ಕೊಂಡಿದ್ದಾರೆ, ನೀವೇನ್ ಬೇಕಾದ್ರೂ ಮಾಡ್ಬೋದು ಅಂತ. ಹೆಂಗ್ ಸಾಧ್ಯ ಅದು? ನಾನು ಈಗಲೇ ಹೇಳ್ತಾ ಇದ್ದೆ, ಎರಡೇ ವಿಚಾರ ಇಲ್ಲ, ಒಂದು ನೀವು ಖಾಲಿ ಮಾಡ್ಕೊಂಡು ನಿಮ್ಗೆ ಜೀವನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಇಲ್ಲಿ ಒಂದು ತಟ್ಟೆ ಕೊಡೋದು, ಖಾಲಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಇಲ್ಲಿದ್ದೀರಾ ಅಂತಂದ್ರೆ ನಮ್ಮ ಪರಿಮಿತಿ ಒಳಗೆ ತಿಳಿಸೋಗಿದ್ದೀರಾ ಅಂತಂದ್ರೆ ಗೌರವ ಕೊಡೋದು, ಜನ ತೊಂದರೆ ಕೊಡೋದು, ಜನಕ್ಕೆ ಅರೆಸ್ಟ್ ಮಾಡೋದು, ಬಟ್ಟೆ ಬಿಸ್ಕೊಂಡಿಟ್ಕೊಳ್ಳೋದ್ರಲ್ಲಿ ಆಯ್ತಲ್ಲ, ನಿಮಗೆ 2 ಗಂಟೆ ಹೋದಾಗ ದಿನಕ್ಕೆ ಉಲ್ಟಾ ತಿರ್ಗಿ ಮಾತಾಡೋದು, ಇವೆಲ್ಲ ಆತರ ಕೆಲಸ.
ನಮಗೆ ಗೊತ್ತಿದೆ ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿ ಏನ್ ಮಾಡ್ತಾರೆ, 5 ನಿಮಿಷಕ್ಕೆ ಅಂದ್ರೆ ಸಾಕು, ಎಲ್ಲೆಲ್ಲಿದ್ದಾವೆ, ಅಮಾನಲ್ಲಿದ್ದಾವೆ, ಎಲ್ಲಿ ಇಟ್ಕೊಳ್ತಾರೆ, ಎಲ್ಲಿ ಇಟ್ಟೋ ಅಲ್ಲಿ ದುಡ್ಡು ವಸೂಲು ಮಾಡ್ತಾರೆ, ನಮಗೆ ಗೊತ್ತಿದೆ. ಜೇಬು ಕೈ ಯಾಕೆ ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಜೇಬು ಕೈ ಯಾಕೆ ಒಂದು 10 ರೂಪಾಯಿ ಕೊಡಕ್ಕೆ ಬಂದ್ರೆ 10 ರೂಪಾಯಿ ಅಂತ ಜೇಬು ಕೈ ಯಾಕೆ 100 ರೂಪಾಯಿ 500 ರೂಪಾಯಿ ಅಂತ ನಾನು ನೋಡಿದ್ದೀನಿ. ಒಟ್ಟಾರೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡಿ ದೌರ್ಜನ್ಯ ಎಸಗುತ್ತಿದ್ದ ಕೆಲವು ಮಂಗಳಮುಖಿಯರ ಅವಳಿ ನಿಲ್ಲಿಸುವಂತೆ ಖಡಕ್ ಎಚ್ಚರಿಕೆ ನೀಡಿದ ಇನ್ಸ್ಪೆಕ್ಟರ್ ಶಶಿಧರ್ ನಡೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ವ್ಯಕ್ತವಾಗಿದೆ. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಪ್ರತಿಯೊಬ್ಬ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅತಿ ಮುಖ್ಯ. ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಅಭಿಯಾನವು ಸೆಪ್ಟೆಂಬರ್ ಮಾಹೆಯಲ್ಲಿ ನಡೆಯಲಿದೆ. ಗರ್ಭಿಣಿ ಮಹಿಳೆ ಮತ್ತು ಮಕ್ಕಳ ಪೋಷಣೆಗೆ ಕಾರ್ಯಕ್ರಮ ಸಹಕಾರಿಯಾಗಿದೆ ಅಂತ ಕೋಟ್ಕೆರೆ ತಹಶೀಲ್ದಾರ್ ಮುನಿಶಾಮರೆಡ್ಡಿ ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ಹಕ್ಕಿರಾಂಪುರ ಗ್ರಾಮದ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಶನಿವಾರ ಏರ್ಪಡಿಸಲಾಗಿದ್ದ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಪೌಷ್ಟಿಕ ಆಹಾರ ಸೇವನೆಯಿಂದ ಗರ್ಭಿಣಿ ಮಹಿಳೆ ಮತ್ತು ಪುಟಾಣಿ ಮಕ್ಕಳ ಆರೋಗ್ಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ರು. ಎಷ್ಟನ್ನ ಸೇವನೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಸೇವನೆ ಮಾಡಬೇಕು, ಮಕ್ಕಳ ಬೆಳೆಯೋ ಮಕ್ಕಳಿಗೆ ಆ ಪೌಷ್ಟಿಕಾಂಶಯುಕ್ತ ಆಹಾರ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅವರಿಗೆ ನಾವು ಯಾವುದೇ ಆಹಾರವನ್ನು ರುಚಿಯಾಗಿ ಕೊಟ್ಟರೆ ನಮ್ಮ ಮಕ್ಕಳು ತಿಂತಕ್ಕಂಥದ್ದು, ಆ ಥರ ರುಚಿಯಾಗಿ ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ಮಹಿಳೆಯರ ಮಕ್ಕಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಅಂಗನವಾಡಿಗಳಲ್ಲಿ ತುಂಬ ಚೆನ್ನಾಗಿ ಆಹಾರ ಧಾನ್ಯಗಳ ವಿತರಣೆ ಆಗ್ತಾ ಇದೆ. ನೆಕ್ಸ್ಟು ಅಪೌಷ್ಟಿಕ ಮಕ್ಕಳಿದ್ರೆ ಅವರಿಗೆ ಯಾವ ಥರ ಆಹಾರ ಕೊಡ್ತಕ್ಕಂಥದ್ದು, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಆಹಾರ ವಿತರಣೆ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಡಿಪಿ ಅವರು. ಕೊರಟಗೆರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಂಬಿಕಾ ಮಾತನಾಡಿ, ಹೆಣ್ಣು ಮಗಳು ಗರ್ಭಿಣಿ ಆದಾಗಿನಿಂದ ಹಿಡಿದು 1,000 ದಿನಗಳಲ್ಲಿ ಮಗುವಿನ ಮೆದುಳು 90% ಬೆಳವಣಿಗೆಯಾಗಲಿದೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಹೆಚ್ಚಿನ ಪೌಷ್ಟಿಕಾಂಶ ಆಹಾರ ಸೇವಿಸುವುದು ಅತ್ಯವಶ್ಯಕ. ಮಾನಸಿಕ ಮತ್ತು ಸಂತೋಷದಿಂದ ಇರುವುದು ಅತಿ ಮುಖ್ಯ. ಮಗು ಹುಟ್ಟಿದ ನಂತರ 6 ತಿಂಗಳವರೆಗೆ ಕಡ್ಡಾಯವಾಗಿ ಎದೆಹಾಲು ಕುಡಿಸುವುದು ಕಡ್ಡಾಯ ಎಂದು ತಿಳಿಸಿದ್ರು. ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಅಭಿಯಾನದ ಪ್ರಯುಕ್ತ ಮಹಿಳೆಯರಿಗೆ ಪೌಷ್ಟಿಕಾಂಶದ ಆಹಾರ ತಯಾರಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ 100 ಬಗೆ ಬಗೆಯ ಪೌಷ್ಟಿಕಯುಕ್ತ ಆಹಾರವನ್ನು ಪ್ರದರ್ಶನ ಮಾಡಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳೆಯರಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ನಾಗರಾಜು, ಪಶು ಇಲಾಖೆ ಡಾಕ್ಟರ್ ನಾಗಭೂಷಣ್, ಅರಣ್ಯ ಇಲಾಖೆಯ ಸುರೇಶ್, ತೋಟಗಾರಿಕೆ ಇಲಾಖೆಯ ನಾಗರಾಜು ಸೇರಿದಂತೆ ಇತರರು ಇದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದು 3ನೇ ವಾರ್ಡ್ ಸದಸ್ಯ ವಿಕಾಸ್ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಗುಡಿಬಂಡೆಯ 3ನೇ ವಾರ್ಡ್ ಸದಸ್ಯ ವಿಕಾಸ್ ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸಲಿಲ್ಲ. ಹೀಗಾಗಿ ನಾಮಪತ್ರ ಸಲ್ಲಿಸಿದ 3ನೇ ವಾರ್ಡ್ ಸದಸ್ಯ ವಿಕಾಸ್ರನ್ನ ಗುಡಿಬಂಡೆ ತಹಸೀಲ್ದಾರ್ ಮನಿಷಾ ಉಪಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು. ಈ ಸಮಯದಲ್ಲಿ ಗುಡಿಬಂಡೆಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬಶೀರಾ ರಿಜ್ವಾನ್, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ನಾನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದುವರೆಗೂ ಕೆಲಸ ಮಾಡಿಕೊಂಡು ಬಂದಿರುವುದರಿಂದಲೇ 5 ಬಾರಿ ಶಾಸಕನಾಗಿರುವುದಕ್ಕೆ ಸಾಧ್ಯವಾಗಿದೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ.
ಪಟ್ಟಣದ ಜಗಜೀವನ್ ರಾವ್ ಭವನದಲ್ಲಿ ಆಯೋಜಿಸಿದ್ದ ತಾಲೂಕು ಗೊಲ್ಲ ಸಮುದಾಯದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾದ ಶ್ರೀನಿವಾಸ್ ಅವರ ಅಭಿನಂದನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಮೊದಲ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಇಡೀ ನಿಮ್ಮ ಸಮುದಾಯವೇ ಕಾರಣ, ಹಾಗಾಗಿ ನಾನು ಅದನ್ನ ಎಂದಿಗೂ ಸಹ ಮರೆಯಲು ಸಾಧ್ಯವಿಲ್ಲ. ಶ್ರೀ ಕೃಷ್ಣ ಪರಮಾತ್ಮರು ತಾವು ಮೊದಲ ಬಾರಿಗೆ ವರವನ್ನ ನೀಡಿದ್ದೀರಾ, ಹಾಗಾಗಿ ನಿಮ್ಮ ಋಣವನ್ನ ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಅಂದ್ರು. ಕಾರ್ಯಕ್ರಮದಲ್ಲಿ ಚಿಕ್ಕಣಸ್ವಾಮಿ ಪ್ರಧಾನ ಅರ್ಚಕರಾದ ಡಾಕ್ಟರ್ ಪಾಪಣ್ಣ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ತೀರ್ಥಪ್ರಸಾದ್, ಮುಖಂಡರಾದ ಗುರುಲಿಂಗಯ್ಯ ಸೇರಿದಂತೆ ನೂರಾರು ಅವರ ಅಭಿಮಾನಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಎಲ್ಲಾ ಭಾಗ್ಯಗಳು ಲೋಕಸಭಾ ಚುನಾವಣೆಯವರೆಗೂ ಮಾತ್ರ ಅಂತ ಬಿಜೆಪಿ ಮುಖಂಡ ಎಸ್ ಟಿ ದಿಲೀಪ್ ಕುಮಾರ್ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಪ್ರತಿಭಟಿಸಿ ರಾಜ್ಯಪಾಲರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ 4 ತಿಂಗಳ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ ವರ್ಗಾವಣೆಯ ದೊಡ್ಡ ದಂಧೆ ನಡೆಸುತ್ತಿದೆ. ಪ್ರತಿ ಕಚೇರಿಯಲ್ಲೂ ಲಂಚಾವತಾರ ಎದ್ದು ಕಾಣುತ್ತಿದ್ದು, ಇವರು ನೀಡುತ್ತಿರುವ ಭಾಗ್ಯಗಳಿಗೆ ಹಣ ಒದಗಿಸಲು ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ. ಅದಕ್ಕಾಗಿ ರೈತನ ಮೇಲೆ, ಸಾರ್ವಜನಿಕರ ಮೇಲೆ, ಎಲ್ಲಾ ಸರಕು ದವಸ ಧಾನ್ಯಗಳ ಮೇಲೆ ವಿಪರೀತ ಬೆಲೆ ಹೆಚ್ಚಿಸಿ ರಾಜ್ಯದ ಜನರನ್ನ ಕತ್ತಲಲ್ಲಿ ಹಿಡುವ ಸ್ಥಿತಿಗೆ ಬಂದಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರದ್ರು. ರೈತ ಬಾಂಧವರಿಗೆ, ಜನಸಾಮಾನ್ಯರಿಗೆ ಮಕ್ಮಾನ್ ಟ್ರೋಫಿ ಹಾಕಿ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ಅತ್ಯಂತ ಸೊಸೆಗೆ ಸೊಸೆಕ್ಕಿ ಜಾತಿಗೆ ಕೊಡೋ ರೀತಿಯಲ್ಲಿ ಭ್ರಷ್ಟ ಸಿದ್ದರಾಮಯ್ಯ ಒಂದು ಗಾದೆ ಹೇಳ್ತಾರೆ, ಅಗೋನವರು ಚಂದ್ರಬಿಂಬ, ಇಗೋನವರು ನಾಗರ ಸ್ತಂಭ, ಇರ್ಗೋ ಕೈ ತಾಮ್ರ ಚಂಬ ಅಂತ ಸಿದ್ದರಾಮಯ್ಯನವೇ ಟಿ ಕೆ ಶಿವಕುಮಾರ್ ಎಲ್ಲರ ಕೈಗೂ ಕೊಟ್ಟರು. ಯಾಕೆಂದ್ರೆ ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ನಮ್ಮ ಸರ್ಕಾರ 4,000 ರೂಪಾಯಿ ಕೊಡ್ತಾರೆ, 6,000 ರೂಪಾಯಿ ನರೇಂದ್ರ ಮೋದಿ ಅವರು ಸರ್ಕಾರದಿಂದ, ಮತ್ತೆ 4,000 ರೂಪಾಯಿ ಯಡಿಯೂರಪ್ಪನ ಸರ್ಕಾರ ಬಿಜೆಪಿ ಸರ್ಕಾರ ರೈತರಿಗೆ ಸುಮ್ಮನೆ ಒಂದು ಬಟನ್ ಒತ್ತುವ ಮೂಲಕ ಎಲ್ಲಾ ರೈತರ ಖಾತೆಗೂ ದುಡ್ಡು ಹೋಗ್ತಾರೆ. ಇವತ್ತು ಅದು 4,000 ನಿಲ್ಲಿಸಿ ಗೃಹಲಕ್ಷ್ಮಿಗೆ 1,000, ಕರೆಂಟ್ ಬಿಲ್ಗೆ 1,000, ಹೆಂಗಸುಗಳು ಓಡಾಡ್ತಾರಲ್ಲ ಅದಕ್ಕೆ 1,000 ಕೊಡೋದು. ಇವ್ರು ಕೊಟ್ಟಿದ್ದೇನು, ಇವ್ರು ಮಾಡಿದ್ದೇನು, ರೈತರ ಕಿತ್ತು ರೈತರಿಗೆ ಕೊಡ್ತಾರೆ. ಮತ್ತೆ ಕರೆಂಟ್ ಕಣ್ಣ ಮುಚ್ಚಾಲೆ ಆಟ, ಈ ಹುಡುಗರು ಆಡ್ತಾವಲ್ಲ ಕಣ್ಣ ಮುಚ್ಚಾಲೆ ಆಟ ಗಾಡೆಗೂಡೆ ಅಂತ ಆ ಲೆಕ್ಕಕ್ಕಾಗುತ್ತೆ. ಮೋಟ್ರ್ ಹೋಗಿ ಸ್ವಿಚ್ ಹಾಕಂಗಿಲ್ಲ, ಪೈಪ್ ಬೋರ್ನಲ್ಲಿ ಹೊಡೋಗಿರುತ್ತೆ ನೀರು, ಏನ್ ಬೀಳುತ್ತೆ ಅನ್ನೋದಲ್ಲಿ ಆಫ್ ಆಗಿರುತ್ತೆ ಕರೆಂಟ್. ಕಣ್ಣ ಮುಚ್ಚಾಲೆ ಆಟ ಆಗ್ತಾ ಇದೆ. ರೈತರ ಕಿತ್ತು ರೈತರಿಗೆ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಇನ್ನೇನು. ಪ್ರತಿಭಟನೆಯಲ್ಲಿ ತಾಲೂಕು ಕಾರ್ಯದರ್ಶಿ ಯತೀಶ್, ಮುಖಂಡರಾದ ಎಕೆಪಿ ರಾಜು, ಗುಡ್ಡದಹಳ್ಳಿ ಬಸವರಾಜು, ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಜದಲಾಪುರ್ ಗೇಟ್ನಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಗೆ ಸಂಸದ ಬಿಎನ್ ಬಚ್ಚೇಗೌಡರು ಭೇಟಿ ನೀಡಿ ಕೇಂದ್ರ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವರವಲಯ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಗೆ ಸಂಸದ ಬಿಎನ್ ಬಚ್ಚೇಗೌಡ ಭೇಟಿ ನೀಡಿದ್ದರು. ಇಲ್ಲಿ ನಡೆಯುತ್ತಿರುವ ಟೈಲರಿಂಗ್ ಮತ್ತು ಹೈನೋದ್ಯಮ ಶಿಬಿರಾರ್ಥಿಗಳೊಂದಿಗೆ ಮಾತನಾಡಿದರು. ಸಂಸ್ಥೆಯಲ್ಲಿರುವ ಕಂಪ್ಯೂಟರ್ ವಿಭಾಗ, ಟೈಲರ್ ಹಾಸ್ಟೆಲ್, ಬಾಕ್ ವೀಕ್ಷಿಸಿದ ಅವರು, ಸಂಸ್ಥೆ ಪ್ರಾರಂಭವಾಗಿ 10 ವರ್ಷಗಳಾಗಿದ್ದು ಇದುವರೆಗೂ 15,000 ನಿರುದ್ಯೋಗಿಗಳಿಗೆ ತರಬೇತಿ ನೀಡಿದ್ದಾರೆ. ಇಲ್ಲಿ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳು ತರಬೇತಿ ನೀಡಲಾಗುತ್ತಿದೆ. ಉತ್ತಮ ಗುಣಮಟ್ಟದ ತರಬೇತಿಯಿಂದಾಗಿ 75%-80% ಪ್ಲೇಸ್ಮೆಂಟ್ ನೀಡಿದೆ. ನಗರ ಹೊರವಲಯದಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಉಚಿತ ಊಟ ವಸತಿ ಸಮೇತ ತರಬೇತಿ ನೀಡಲಾಗುತ್ತಿದ್ದು, ಇದರಿಂದ ಉದ್ಯೋಗಗಳನ್ನು ನಡೆಸಿ ನಗರದ ಕಡೆ ವಲಸೆ ಹೋಗುವ ಯುವಕರಿಗೆ ಅನುಕೂಲವಾಗಲಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇಲ್ಲಿ ಕೊಡುವಂಥ ಟ್ರೈನಿಂಗ್ ಏನಿದೆ, ತರಬೇತಿ ಕೊಡುವಂಥದ್ದು ಕೆನರಾ ಬ್ಯಾಂಕು ಅಸಿಸ್ಟ್ ಮಾಡ್ತಾರೆ. ಅದರ ಲೀಡ್ ಬ್ಯಾಂಕ್ ಮ್ಯಾನೇಜರು ಬಂದಿದ್ದರು ಮತ್ತು ನಮ್ಮ ಮುಖಂಡರು ಎಲ್ಲ ಭಾಗವಹಿಸಿದ್ರು. ಲೇಡೀಸು ಎಲ್ಲ ಇದ್ದಾರೆ, ಟ್ರೈನೀಸು
ಎಲ್ಲರೂ ಸೇರಿದ್ದರು. ಅದು ಒಂದು ಬೇರೆ ಬೇರೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆನೂ ಇಲ್ಲಿ ಭಾಳ ಚೆನ್ನಾಗಿ ನಡೀತದೆ. 15,000 ಜನಕ್ಕೆ ಇದುವರೆಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ. 15,000 ಜನಕ್ಕೆ, ಯುವಕರಿಗೆ. ಇದೇನು MSME ಅಂತ ಕರಿತೀರಿ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಅದೇ ರೀತಿ ಇದು ಆಯಾ ಜಿಲ್ಲೆಗಳಲ್ಲಿ ಆಯ್ಕೆ ಮಾಡಿ ಹೆಣ್ಣುಮಕ್ಕಳನ್ನ ಮತ್ತು ಯುವಕರನ್ನ 15-18 ವರ್ಷದವರೆಗೂ ಅವ್ರನ್ನ 10 ದಿವಸ, 20 ದಿವಸ, 30 ದಿವಸ, 40 ದಿವಸ ಈ ರೀತಿ ಹೊಲಿಗೆ ಮಾಡುವಂಥದ್ದು, ಬೇರೆ ಬೇರೆ ಅವ್ರಿಗೆ ತರಬೇತಿ, ಯುವಕರಿಗೆ ಈ ಕುರಿ ಸಾಕಾಣಿಕೆ, ಆಮೇಲೆ ಪಶು ಸಂಗೋಪನೆ ವಿಷಯದಲ್ಲಿ ಮತ್ತು ಮಹಿಳೆಯರಿಗೆ ಹೆಚ್ಚು ಕೊಡುವಂಥದ್ದು ಇಲ್ಲಿ ತರಬೇತಿ ಎಲ್ಲ ಭಾಳ ಚೆನ್ನಾಗಿ ನಡೀತಾ ಇದೆ. ಇವತ್ತೇ ಅಲ್ಲ, ಅದು ಕಳೆದ 10 ವರ್ಷದಿಂದ ಈ ಕಾರ್ಯ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ನನಗೆ ಇವತ್ತು ಬರಲೇಬೇಕು ಅಂತ ಒತ್ತಡ ಬಂತು ಇವರಿಂದ, ಸುಬ್ರಹ್ಮಣ್ಯ ರಾಘವೇಂದ್ರ ಕಾರ್ಯ ಇವತ್ತು ಚೆನ್ನಾಗಿ ಆಗಿದೆ. ಈ ವೇಳೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸದಾನಂದ ಕಾಳಗಿ, CBRCET ನಿರ್ದೇಶಕ ರಾಘವೇಂದ್ರ ದೇಶಪಾಂಡೆ, ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ರಮೇಶ್, ಉಪನ್ಯಾಸಕಿ ಮಧುಪ್ರಿಯ ಇತರರು ಜೊತೆಗಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ, ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದಿಂದಿಗೂ ನಿಮ್ಮೊಂದಿಗೆ.